ಗ್ರಾಮ ಪಂಚಾಯಿತಿ ಚುನಾವಣಾ ದಿನಾಂಕ ಘೋಷಣೆಯಾಗುತ್ತಿದ್ದಂತೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಿಗ್ ಫೈಟ್ ಶುರುವಾಗಿದೆ ಕೆಲ ಮತದಾರರನ್ನ ವಾರ್ಡ್ನಿಂದ ಬೇರೊಂದು ವಾರ್ಡ್ ಮತದಾರರ ಪಟ್ಟಿಗೆ ಸೇರಿಸಿ ಗೆಲ್ಲುವ ಹುನ್ನಾರವೂ ನಡೆದಿದೆ ಬಿಎಲ್ಒಗಳ ಸಹಿ ಹಾಗೂ ಮತದಾರರ ನಕಲು ಸಹಿ ಮಾಡಿ ಅಡ್ಡ ದಾರಿಯಲ್ಲಿ ಪಂಚಾಯಿತಿ ಚುನಾವಣೆ ಗೆಲ್ಲುವ ಕುತಂತ್ರಕ್ಕೆ ಕೆಲವರು ಮುಂದಾಗಿದ್ದಾರೆ ಹೀಗೆ ಅಂಗನವಾಡಿ ಕೇಂದ್ರದ ಮುಂಭಾಗ ಪ್ರತಿಭಟನೆ ನಡೆಸುತ್ತಿರುವುದು ಆನೇಕಲ್ನ ಹೆನ್ನಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಚನಾಯಕನಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಗೆಲ್ಲಲು ಜನಪ್ರತಿನಿಧಿಗಳ ನಡುವೆ ಈಗಾಗಲೇ ಕಾದಾಟ ಶುರುವಾಗಿದೆ ಸುಮಾರು ಇನ್ನೂರ ಮೂವತ್ತಾರು ಮತದಾರರ ನಕಲಿ ದಾಖಲೆಗಳನ್ನು ಹಾಗೂ ನಕಲಿ ಸಹಿಯನ್ನ ಬಳಸಿ ಮತದಾರರ ಪಟ್ಟಿಯಲ್ಲಿ ಸೇರಿಸಲು ಮುಂದಾಗಿದ್ದಾರೆ ಗ್ರಾಮದ ವಾರ್ಡ್ ನಂಬರ್ ನಾಲ್ನೂರ ಅರವತ್ತೇಳು ಹಾಗೂ ನಾಲ್ನೂರ ಅರವತ್ತೆಂಟರ ಮತದಾರರ ಪಟ್ಟಿಯನ್ನ ವಾರ್ಡ್ ನಂಬರ್ ನಾಲ್ನೂರ ಎಪ್ಪತ್ಮೂರರ ವೋಟರ್ ಲಿಸ್ಟ್ಗೆ ಸೇರಿಸಲು ಮುಂದಾಗಿರುವುದು ಬೆಳಕಿಗೆ ಬಂದಿದೆ ಇಂದು ಗ್ರಾಮ ಲೆಕ್ಕಾಧಿಕಾರಿ ಮತದಾರರ ಪಟ್ಟಿ ಪರಿಶೀಲನೆಗೆಂದು ಅಂಗನವಾಡಿ ಕೇಂದ್ರಕ್ಕೆ ಬಂದಾಗ ಜನಪ್ರತಿನಿಧಿಗಳ ನಕಲಿ ಆಟ ಬಯಲಾಗಿದೆ ನಂದಲ್ಲ ಸೈನು ಅಪ್ಲಿಕೇಶನಲ್ಲಿ ಇನ್ನೂರ ಮೂವತ್ತು ಅಪ್ಲಿಕೇಶನ್ಗೆ ಅದರಲ್ಲಿ ನನ್ನ ಬೂತಿಗೆ ನೂರು ಚಿಲ್ಡ್ರೆನ್ ಅಪ್ಲಿಕೇಶನ್ಸ್ ಇದೆ ಎಂಟು ಎ ಕೊಟ್ಟಿದ್ದಾರೆ ನಾನೂರ ಎಪ್ಪತ್ತ್ ಮೂರಕ್ಕೆ ಎಪ್ಪ ಅರವತ್ತೆಂಟರಿಂದ ಯಾವುದು ನನ್ನ ಸೈನ್ ಅಲ್ಲ ಆದರೆ ನಾಡ ಕಚೇರಿಯಲ್ಲಿ ಆರೈಗೆ ತಲುಪಿಸಿದಾರಂತೆ ನಮಗೆ ಗೊತ್ತಿರಲಿಲ್ಲ ಬೆಳಗ್ಗೆ ಪಲ್ಲವಿ ಮೇಡಮ್ ವಿ ಎ ಮೇಡಮ್ ಫೋನ್ ಮಾಡಿದಾಗಲೇ ನಮಗೆ ಗೊತ್ತಾಗಿದ್ದು ಅದಕ್ಕೆ ಮುಂಚೆ ನಮಗೂ ಗೊತ್ತಿರಲಿಲ್ಲ ವೆರಿಫಿಕೇಷನ್ಗೆ ಬರ್ತಾರೆ ಅಂದಾಗ ಹಾಂ ಪರಿಶೀಲನೆ ಮಾಡೋಕ್ಕೆ ಅಂತ ಬಂದಾಗಲೇ ನಮಗೆ ಗೊತ್ತಾಗಿದ್ದು ಹಾಂ ಸರ್ ಲೆಟರ್ ಬರ್ಕೊಟ್ಟಿದ್ದೀವಿ ಹಾಂ ತಹಸೀಲ್ದಾರ್ ಆಫೀಸ್ಗೆ ನಾವು ಕಂಪ್ಲೇಂಟ್ ಬರೆದಿದ್ದೀವಿ ಸರ್ ನಾ ಸೈಡ್ ಫೋ ಸೈನೆಲ್ಲ ಫೋರ್ಝರಿ ಆಗಿದೆ ಅಂತೇಳಿ ತಾಸ್ ತಹಸೀಲ್ದಾರ್ ಆಫೀಸ್ಗೆ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ನಾಕ್ಲಿ ಮಾಡಿದ್ದಾರೆ ಒಟ್ಟಿನಲ್ಲಿ ಸೈನೆಲ್ಲ ಅಂಗನವಾಡಿ ಬಿಎಲ್ಒಗಳು ನಾವು ಮತದಾರರ ಬಳಿ ಅರ್ಜಿಗಳನ್ನೇ ಸ್ವೀಕರಿಸಿಲ್ಲ ಇದು ಯಾವುದು ನಮ್ಮ ಸಹಿಗಳಲ್ಲ ಎಂದಿದ್ದಾರೆ ಮತದಾರರನ್ನ ಕೇಳಿದ್ರೆ ನಾವು ಯಾವುದೇ ವಾರ್ಡ್ಗಳ ಬದಲಾವಣೆ ಅರ್ಜಿಯೂ ಸಲ್ಲಿಸಿಲ್ಲ ಸಹಿಯೂ ಮಾಡಿಲ್ಲ ಎಂದು ಮಾಹಿತಿ ನೀಡಿದ್ದಾರೆ ಮೇಡಮ್ ಸರ್ ನಮಗೆ ಫಸ್ಟೇ ಗೊತ್ತಿರಲಿಲ್ಲ ಆಮೇಲೆ ಹಿಂಗೆ ಬಂದು ವಿ ಎ ಮೇಡಮು ಇಲ್ಲಿ ಬಂದರು ವೆರಿಫಿಕೇಶನ್ ಮಾಡಿ ಮಾಡಬೇಕು ಅಂತ ಬಂದರು ಬಂದಿದ ತಕ್ಷಣ ಏನಕ್ಕೆ ಮೇಡಮ್ ಅಂತ ಕೇಳಿದ್ರು ಈ ಥರ ಬಂದಿದೆ ನೀವು ಯಾವಾಗ ಕಳಿಸಿದ್ದೀರ ಸಿಗ್ನೇಚರ್ ಮಾಡಿದ್ದೀರ ಅಂದರೆ ಇಲ್ಲ ನಮ್ಮ ಸಿಗ್ನೇಚರ್ ಅದು ನಿನ್ನೆ ಸಾಯಂಕಾಲ ಕೊಟ್ಟಿದ್ದಾರಂತೆ ನಮ್ಗೆ ಅದು ಗೊತ್ತಿಲ್ಲ ಸರ್ ನಮ್ಮ ಇದಕ್ಕೆ ಗಮನಕ್ಕಂತೂ ಬಂದಿಲ್ಲ ಸರ್ ನಾಡ ಕಚೇರಿಗೆ ಕೊಟ್ಟಿದ್ದಾರಂತೆ ಸರ್ ಅದು ವಿ ಎ ನಮಗೆ ಅವರು ಅವರು ಅಲ್ಲಿಂದ ನಮಗೆ ಫೋನ್ ಮಾಡಿ ಹೇಳಿದ್ದು ನೀವು ಇವಾಗ ಬರಬೇಕು ಇವಾಗ ಅಂತಂದರೆ ಬೆಳಗ್ಗೆ ಎಂಟುವರೆಗೆ ಬಂದಿರಿ ಸರ್ ನಾವು ಬಂದು ನೋಡಿದ್ರೆ ನಮ್ಮದು ಸಿಗ್ನೇಚರ್ ಒಂದು ಇಲ್ಲ ಅದರಲ್ಲಿ ನಮ್ಮ ಹತ್ರ ಅಪ್ಲಿಕೇಶನ್ ಬಂದಿಲ್ಲ ಅಂತ ನಮ್ಮ ಸಿಗ್ನೇಚರೇ ಇಲ್ಲ ಸರ್ ಇಲ್ಲ ಯಾರು ಅಂತ ನಮ್ಗೇನು ಗೊತ್ತಿರಲಿಲ್ಲ ಇವ್ರು ಮೇಲೆ ಇವಾಗ ಇವರು ಅದರಲ್ಲಿ ನೋಡಿ ಹೇಳ್ತಾ ಇದಾರೆ ಮೇಡಮ್ ಹತ್ರನೇ ಇತ್ತು ಅದೆಲ್ಲ ಅಪ್ಲಿಕೇಶನ್ ಇಲ್ಲ ಮೇಡಮೇ ಹೇಳ್ತಾ ಇದಾರೆ ಯಾರು ಅಂತ ಏನು ಹೇಳಿಲ್ಲ ಸರ್ ಅವರು ನಮ್ದು ನಂದು ಕಾಚಿನಹಳ್ಳಿ ಹಳ್ಳಿ ಒಳಗಿರೋದು ನಂದು ನಾನೂರ ಅರವತ್ತೇಳು ಸರ್ ಅಲ್ಲಿಂದ ನಾನೂರ ಎಪ್ಪತ್ಮೂರಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅದು ಒಟ್ಟು ಟೋಟಲಿ ಸರ್ ಅದು ನೂರು ಚಿಲ್ಡ್ರ ಏನೋ ಬರುತ್ತೆ ನಂದು ಬೂತಿಂದ ನಕಲು ಸಹಿ ಮತದಾರರ ಪಟ್ಟಿಯಲ್ಲಿ ಅಕ್ರಮ ಎಸಗಿರುವ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಬಿ ಎಲ್ ರವರು ಮೇಲಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ ಸರ್ ಫಾರಂ ಏಟ್ ಫಾರಂ ಏಟ್ ಎ ಫಾರಂ ಕೊಟ್ಟಿದ್ದಾರೆ ವಿ ಆಫೀಸ್ಗೆ ಹೋಗಿದೆ ಅಲ್ಲಿ ಏನಾಗಿದೆ ಅಂತಂದ್ರೆ ಸಿಕ್ಸ್ಟಿ ಸೆವೆ ಸೆವೆಂಟಿ ತ್ರೀಗೆ ಸೇರಿಸ್ ಸೇರ್ಪಡೆ ಆಗಬೇಕು ಅಂತಂದ್ಬಿಟ್ಟು ಇನ್ನೂರ ಮೂವತ್ತಾರು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಬಟ್ ಅದರಲ್ಲಿ ಯಾವುದೂ ನಾವು ಸಿಕ್ಸ್ಟಿ ಸೆವೆನ್ ಆಗಲಿ ಸಿಕ್ಸ್ಟಿ ಏಯ್ಟ್ ಆಗಲಿ ಯಾರು ಅಪ್ಲಿಕೇಶನ್ ನಾವು ಫಿಲ್ ಮಾಡಿಲ್ಲ ನಾವು ಬಿ ಅಪ್ಲಿಕೇಶನ್ ಮೂವ್ ಮಾಡಿಲ್ಲ ನಮ್ಮ ಸಿಗ್ನೇಚರ್ನ ಫೇಕ್ ಮಾಡಿ ಕೊಟ್ಟಿದ್ದಾರೆ ಯಾರ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅಲ್ಲಿ ಕೊಟ್ಟಿರೋದ್ರಿಂದ ಅವ್ರ ಹೆಸರು ಏನು ಬೇರೆ ಏನೇನು ಮಾಡಿದ್ದಾರೆ ನಾನು ಇಂಗ್ಲೀಷಲ್ಲಿ ಸಿಗ್ನೇಚರ್ ಮಾಡೋದು ಕನ್ನಡದಲ್ಲಿ ಮಾಡಿ ಕೊಟ್ಟಿದ್ದಾರೆ ಒಟ್ಟು ಇನ್ನೂರ ಮೂವತ್ತಾರು ಮೂರು ಜನದ್ದು ಮಿಕ್ಸ್ ಇದೆ ಅದು ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಏಯ್ಟ್ ಬೂತ್ಗೆ ಸೆವೆಂಟಿ ತ್ರೀ ಬೇಲ್ವಾದ ನನ್ನ ಸಿಗ್ನೇಚರ್ನ ಅಲ್ಲಿ ಮಾಡಿದ್ದಾರೆ ಇದು ಕಾಚನಾಯ್ಕನಳ್ಳಿಗೆ ಬರುತ್ತೆ ಕಾಚಿನಾಯ್ಹಳ್ಳಿ ಇಲ್ಲ ಏಳು ಅಂಗನವಾಡಿ ಇದೆ ಅಲ್ಲಿ ಆರು ಬೂತಲ್ಲಿ ಈ ಎರಡು ಬೂತಿಂದ ನನ್ನ ಬೂತಿಗೆ ಸೆವೆಂಟಿ ತ್ರೀಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಮಾಡಿದ್ದಾರೆ ನಮಗೆ ವಿ ಎ ಮೇಡಮ್ ಪಲವಿ ಮೇಡಮ್ ಬಂದು ಬೆಳಗ್ಗೆ ವೆರಿಫಿಕೇಶನ್ ಬರ್ತೀನಿ ಅಂತ ಹೇಳಿದ್ರು ಬಂದ್ವಿ ಏನು ವೆರಿಫಿಕೇಷನ್ ಕೇಳೋಣ ಅಂತ ಬಂದಾಗ ನಮಗೆ ಗೊತ್ತಾಗಿದೆ ನಮ್ಮ ಸಿಗ್ನೇಚರೇ ಅಲ್ಲ ಬೇರೆಯವರು ಯಾರೋ ಮಾಡಿ ಫೇಕ್ ಮಾಡಿದ್ದಾರೆ ಅದರಲ್ಲಿ ತುಂಬ ಅದರಲ್ಲಿ ಫಾರ್ಮ್ ಕೂಡ ಕರೆಕ್ಟಾಗಿ ಫಿಲ್ ಅಪ್ ಮಾಡಲಿಲ್ಲ ಇಲ್ಲ ಒಂದು ಪ್ರೂಫಿಲ್ಲ ಫೋರ್ ಸಿಕ್ಸ್ಟಿ ಸೆವೆನ್ ಫೋರ್ ಸಿಕ್ಸ್ಟಿ ಏಯ್ಟಿಂದ ಊರಲ್ಲಿ ಕಾಚಿನಲ್ಲಿ ಹಳ್ಳಿಯಿಂದ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ ಇನ್ನು ಸ್ಥಳೀಯ ಜನಪ್ರತಿನಿಧಿಯಾದ ಎನ್ ವಿಜಯಚಂದ್ರ ತಮಗೆ ಬೇಕಾದ ಮತದಾರರನ್ನ ಮಾತ್ರ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಮತದಾರರ ಸ್ಥಳ ಬದಲಾವಣೆ ಮಾಡಲು ಹೊರಟಿರುವ ಬಗ್ಗೆ ವಿಷಯ ತಿಳಿದ ಗ್ರಾಮಸ್ಥರು ಅಂಗನವಾಡಿ ಕೇಂದ್ರದ ಬಳಿ ಪ್ರತಿಭಟನೆ ನಡೆಸಿದ್ದಾರೆ ಅಧಿಕಾರಿಗಳು ಕ್ರಮ ಕೈಗೊಳ್ಳದಿದ್ದರೆ ಹೋರಾಟದ ಜೊತೆಗೆ ಮೇಲಾಧಿಕಾರಿಗಳಿಗೆ ದೂರು ನೀಡುತ್ತೇವೆಂದು ಒತ್ತಾಯಿಸಿದ್ದಾರೆ ನಾವಿರೋದು ಸ್ವಂತ ಮನೇಲೆ ಬಾರ್ಗೆ ಮನೇಲಿ ಏನಿಲ್ಲ ನಂಗೆ ಇದ್ರ ಬಗ್ಗೆ ವಿಚಾರನೇ ಗೊತ್ತಿಲ್ಲ ಅರ್ಜಿ ನಾನು ಹಾಕ್ಲೂ ಇಲ್ಲ ಇದು ನನ್ನ ಸಿಗ್ನೇಚರ್ ಕೂಡ ಅಲ್ಲ ಇದು ಇದು ಚೇಂಜ್ ಮಾಡೋದಕ್ಕೆ ಸ್ಥಳ ಬದಲಾವಣೆಗೋಸ್ಕರ ನಾನು ಹಾಕ್ಲಿಲ್ಲ ಬೂ ಚೇಂಜ್ ಬೂ ಚೇಂಜ್ಗೋಸ್ಕರ ನಾವಿರೋದು ನಾಲ್ಕನೇ ವಾರ್ಡಲ್ಲೇ ನಾವು ಸ್ವಂತ ಮನೆಯಲ್ಲೇ ಇರೋದು ಇದ್ರ ಬಗ್ಗೆ ವಿಚಾರ ಕೂಡ ನನಗೆ ಗೊತ್ತಿರಲಿಲ್ಲ ಸಿಗ್ನೇಚರ್ ಕೂಡ ನಂದಲ್ಲ ಇದು ನಾನು ಹಾಕ್ಲಿ ಅರ್ಜಿ ಕೂಡ ಹಾಕ್ಲಿಲ್ಲ ನಾನು ಈಗ ಫೋನ್ ಮಾಡಿ ನನಗೆ ಈ ಥರ ಹೇಳಿದ್ರು ಈ ಥರ ನಿಮ್ಮದು ಚೇಂಜ್ ಆಗಿದೆ ನೀವೇನಾದರೂ ಅರ್ಜಿ ಹಾಕಿದ್ದೀರಾ ಅಂತ ಕೇಳಿದ್ರು ಇಲ್ಲ ನಾನು ಹಾಕ್ಲಿಲ್ಲ ನಾನು ಸಿಗ್ನೇಚರ್ ಕೂಡ ಹಾಕ್ಲಿಲ್ಲ ನಾನು ಅರ್ಜಿ ಕೂಡ ನಾನು ಹಾಕ್ಲಿಲ್ಲ ಇದ್ರ ಬಗ್ಗೆ ವಿಚಾರನೇ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ತುಂಬ ಫ್ರಾಡ್ ಮಾಡಿದ್ದಾರೆ ನಾಲ್ಕನೇ ವಾರ್ಡಲ್ಲಿ ಸಿಕ್ಸ್ತ್ ಇದ್ರ ಬಗ್ಗೆ ನನಗೆ ಗೊತ್ತೂ ಇಲ್ಲ ನನಗೆ ನಾನು ಇದು ತುಂಬ ಫ್ರಾಡ್ ಮಾಡಿದ್ದಾರೆ ಇದನ್ನು ಹೆಂಗಾದರೂ ಮಾಡಿ ಅವ್ರ ಬ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇದು ನಮ್ಗೆ ಗೊತ್ತಿಲ್ಲದಿರ ಇದು ಹೇಗೆ ಮಾಡಿದ ಅಕ್ರಮ ಇದು ಇದ್ರ ಬಗ್ಗೆ ಸ್ವಲ್ಪ ವಿಚಾರಿಸಬೇಕು ಅಂತ ಕೇಳ್ಕೊಂತೀನಿ ಇನ್ನು ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಬಮೂಲ್ ಮಾಜಿ ಅಧ್ಯಕ್ಷ ಆರ್ ಕೆ ರಮೇಶ್ ಬಿಜೆಪಿ ಮುಖಂಡರ ಮೇಲೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಏನು ಇಪ್ಪತ್ತೇಳನೇ ತಾರೀಕು ಗ್ರಾಮ ಪಂಚಾಯಿತಿ ಚುನಾವಣೆ ಘೋಷಣೆ ಆಗಿದೆ ನೀತಿ ಸಂಹಿತೆ ಜಾರಿ ಇದೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಂತೆ ಏಳು ಗ್ರಾಮ ಪಂಚಾಯಿತಿಗಳು ಬರ್ತವೆ ಏಳು ಗ್ರಾಮ ಪಂಚಾಯಿತಿಗಳಲ್ಲಿ ಬಿ ಜೆ ಪಿ ಇವತ್ತು ಅಧಿಕಾರದಲ್ಲಿದೆ ಆ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ಸ್ಥಳೀಯ ಮುಖಂಡರು ಇವತ್ತು ಎಲೆಕ್ಷನನ್ನು ನೇರವಾಗಿ ಎಲೆಕ್ಷನಲ್ಲಿ ಗೆಲ್ದಿರ ಮೋಸದಿಂದ ದಿಂದ ಗೆಲ್ಲಲಿಕ್ಕೆ ಇವತ್ತು ವೋಟ್ರ್ ಐ ಡಿಗಳನ್ನ ಸೇರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಇವತ್ತು ಇಲ್ಲಿ ಯನ್ನಾಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾಚಿನಾಯಕ್ನಳ್ಳಿಯಲ್ಲಿ ಇನ್ನೂರ ಮೂವತ್ತಾರು ಅಪ್ಲಿಕೇಶನ್ನ ಅಪ್ಲಿಕೇಟ್ ಸೈನು ಇವರೇ ಹಾಕಿದ್ದಾರೆ ಬಿ ಎಲ್ ಅವ ಸೈನು ಇವರೇ ಹಾಕಿದ್ದಾರೆ ತಗೊಂಡೋಗಿ ನಿನ್ನೆ ನಾಡ್ ಕಚೇರಿಗೆ ಕೊಟ್ಟಿದ್ದಾರೆ ನಾಡ್ ಕಚೇರಿಯಿಂದ ಇವತ್ತು ಇನ್ಸ್ಪೆಕ್ಷನ್ ಬರಬೇಕು ಅಂದ್ಬಿಟ್ಟು ಮೊನ್ನೆ ಓದು ಸೋಮವಾರ ನಾನು ನಮ್ಮ ಎಂ ಅವರು ಡಿ ಕೆ ಸುರೇಶ್ ರವರು ಮತ್ತು ನಾನು ಹೋಗಿ ಬ ನಮ್ಮ ಸೌತ್ ತಹಸೀಲ್ದಾರ್ ಆಫೀಸ್ ಹತ್ರ ಗಲಾಟೆ ಮಾಡಿ ಬಂದಿದ್ದೀವಿ ಅವ್ರಿಗೊಂದು ಇದನ್ನು ಕೊಟ್ಟಿದ್ದೀವಿ ನಮ್ಮದು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ನಮ್ಮ ಸುರೇಶ್ ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಮ್ಮಲ್ಲಿ ಇಲ್ಲಿ ಸ್ಥಳೀಯವಾಗಿ ಓಟರ್ ಲಿಸ್ಟನ್ನ ಬೇರೆ ಈಗ ಪುರಸಭೆಗಳಲ್ಲಿರ್ತಕ್ಕಂಥ ಮತ್ತು ನಗರಸಭೆಗಳಲ್ಲಿ ಮತ್ತು ಬಿ ಬಿ ಎಮ್ ಪಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ವೋಟ್ನ ತಮಿಳುನಾಡಲ್ಲಿ ವೋಟ್ನ ಓಟ್ನ ಸೇರಿಸುವಂಥ ಕೆಲಸವನ್ನು ಬಿ ಜೆ ಪಿಯವರು ಮಾಡ್ತಾಯಿದ್ರು ಇದು ನಮ್ಮ ಗಣನೆಗೆ ನಮ್ಮ ನಮ್ಮ ಗಮನಕ್ಕೆ ಬಂದಾಗ ಹೋಗಿ ನಾವು ತ ತಹಸೀಲ್ ತಹಸೀಲ್ದಾರ್ ಹತ್ರ ಇದ್ರ ಬಗ್ಗೆ ನಾವು ಕಂಪ್ಲೇಂಟನ್ನು ಕೊಟ್ಟು ಬಂದಿದ್ದೀವಿ ಆದರೂ ಸಹ ಇವತ್ತು ಈ ಈ ಗ್ರಾಮದಲ್ಲಿ ಸುಮಾರು ಇನ್ನೂರು ಮೂವತ್ತಾರು ಅಪ್ಲಿಕೇಶನ್ನ ಕೊಟ್ಟಿದ್ರು ನೆನ್ನೆ ನಾಡಿದ ಕಚೇರಿಗೆ ಆ ಸ್ಥಳೀಯವಾಗಿ ತಹಸೀಲ್ದಾರ್ ಕರೆಸಿ ಹೇಳಿದ್ದಾರೆ ನೀವು ಅಲ್ಲೇ ಸ್ಪಾಟ್ಗೆ ಹೋಗಿ ಇನ್ಸ್ಪೆಕ್ಷನನ್ನು ಮಾಡಿ ಅಂದ್ಬಿಟ್ಟು ಇಲ್ಲಿ ಬಂದಾಗ ಸ್ಪಾಟ್ಗೆ ವಿ ಎ ಬಂದಿದ್ದಾರೆ ವಿರೇಜ್ ಅಕೌಂಟೆಂಟ್ ಸೆಕ್ರೆಟರಿ ಬಂದಿದ್ದಾರೆ ಆ ಪಲ್ಲವಿ ಅಂದ್ಬಿಟ್ಟು ಮೇಡಮ್ ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡಿದಾಗ ಅಪ್ಲಿಕೇಶನ್ಗೆ ಯಾರು ಇವತ್ತು ಸೈನು ಆಗಲಿಲ್ಲ ಅಪ್ಲಿಕೆಂಟು ಅಪ್ಲಿಕೆಂಟನ್ನ ಕರೆಸಿಲಿ ಕೇಳಿದ್ದಾರೆ ಮತ್ತು ಬಿ ಎಲ್ ಒ ಸೈನು ಇವರೇ ಹಾಕಿದ್ದಾರೆ ಈ ಥರದ ಒಂದು ಅನಿಷ್ಟ ಇವತ್ತು ಎಲೆಕ್ಷನ್ನ ಕುತಂತ್ರದಿಂದ ಗೆಲ್ಲುವಂಥ ಕೆಲಸವನ್ನು ಈ ಬಿ ಜೆ ಪಿಯವ್ರು ಮಾಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಖಂಡನೀಯ ಇದರ ಬಗ್ಗೆ ನಾವು ಖಂಡಿಸ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ಇದರ ಬಗ್ಗೆ ಉಗ್ರವಾದ ಒಂದು ಹೋರಾಟವನ್ನು ನಾವು ಮಾಡಲಿಕ್ಕಿದ್ದೇವೆ ಈ ಈ ಎಲೆಕ್ಷನ್ ಕಮಿಷನರ್ ಗಮನಕ್ಕೂ ಈ ಮುಖೇನ ನಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ದಯವಿಟ್ಟು ಆದಷ್ಟು ಏನು ಈ ಈ ಒಂದು ಈ ಕುತಂತ್ರದ ಒಂದು ಇದನ್ನು ಮಾಡ್ತಾ ಇದ್ದಾರೆ ಜನಗಳಿಗೆ ಮೋಸವನ್ನು ಮಾಡ್ತಾ ಇದ್ದಾರೆ ಇದನ್ನು ತಡೆ ಹುಡುಗುವ ಕೆಲಸವನ್ನು ತಾವು ಮಾಡಬೇಕು ತಮ್ಮ ಗಮನಕ್ಕೆ ಈ ಮುಖರ ಮುಖಾಂತರ ೀಟ್ ಒಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣಾ ದಿನಾಂಕ ಘೋಷಣೆಯಾಗುತ್ತಿದ್ದಂತೆ ಹೇಗಾದರೂ ಗೆಲ್ಲಬೇಕು ಎಂದು ಜನಪ್ರತಿನಿಧಿಗಳು ಅಡ್ಡದಾರಿ ಹಿಡಿದಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಜರುಗಿಸಿ ಚುನಾವಣೆಗಳು ಪಕ್ಷಾತೀತವಾಗಿ ನಡೆಯುವಂತೆ ಮಾಡಬೇಕಿದೆ ಅಂಬರೀಶ್ ಡೆಮಾಕ್ರೆಟಿಕ್ ಟಿವಿ ಆನೇಕಲ್